ಸಸಕಾಫಿಸ್ತಾದರು ಈಗಾಗಲೇ ಆಗಮಿಸಿದ್ದಾರೆ. ಅದಕ್ಕೆ ಮುಂಚಿತವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಜಿಲ್ಲಾ ಎಸ್ಎಸ್ಎಫ್ಇದರ ಸಮರ್ಥ ಅಧ್ಯಕ್ಷರಾದ ಕೆ ಪಿ ಸಿ ರಾಜುದ್ದೀನ್ ಸಕಾಫಿ ಅವರು ಆಶಯ ಪ್ರಭಾಷಣಕ್ಕಾಗಿ ಕನ್ನಡದಲ್ಲಿ ಒಂದೆರಡು ನಿಮಿಷ ನಮ್ಮನೊಂದಿಗೆ ಮಾತನಾಡಲಿಕ್ಕಿದ್ದಾರೆ. ಆಧಾರಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. أعوذ بالله من الشيطان الرجيم. بسم الله الرحمن الرحيم. الحمد لله رب العالمين والصلاة والسلام على سيد الأنبياء والمرسلين وعلى آله وصحابه الفائزين. أما بعد، أعوذ بالله من الشيطان الرجيم. بسم الله الرحمن الرحيم. وأطيعوا الله ورسوله ولا تنازعوا فتفشلوا وتذهب ريحكم واصبروا ان الله مع الصابرين. صدق الله صدق الله المولانا العظيم. ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ SYS ವಿಟ್ಲ ಸೆಂಟರ್ SSF ಕಡಂಬು ಶಾಖೆ ಇದರ ಸಹಯೋಗದೊಂದಿಗೆ ನಡೆಸಲ್ಪಡುತ್ತಿರುವಂತಹ ಐತಿಹಾಸಿಕವಾದ ಸೆಂಟರ್ ಸಮ್ಮೇಳನದ ಹಾಗೂ ತಾಜಲ್ಲುಲಮ್ಮ ಅನುಸ್ಮರಣೆಯ ಈ ವೇದಿಕೆಯ ಮೇಲಿರುವ ಎಲ್ಲ ಗೌರವಾನ್ವಿತ ಧಾರ್ಮಿಕ ಸಾಮಾಜಿಕ ರಾಜಕೀಯ ಶೈಕ್ಷಣಿಕ ರಂಗದ ಮುಖಂಡರುಗಳೇ, ಉಮಾರ ನಾಯಕರೇ, ಈ ಕಾರ್ಯಕ್ರಮದಲ್ಲಿ ಸೇರಿರುವ ಪ್ರೀತಿಯ ಸಹೋದರರೇ, ನನ್ನ ಶಬ್ದವನ್ನು ಆಲಿಸುತ್ತಿರುವ ಸರ್ವಧರ್ಮ ಬಾಂಧವರೇ, ನಮ್ಮ ವೇದಿಕೆಯ ಆಸುಪಾಸಿನಲ್ಲಿ ನಿಲ್ಲುವ ಎಲ್ಲ ಕಾರ್ಯಕರ್ತರು, ಹಿತೈಷಿಗಳು, ನಿಮಗೆ ಬೇಕಾಗಿ ಸಿದ್ಧಪಡಿಸಿದ ಆಸನಗಳನ್ನು ಸ್ವೀಕರಿಸಬೇಕಾಗಿ ಪ್ರಥಮವಾಗಿ ನಿಮ್ಮೊಂದಿಗೆ ಕೇಳಿಕೊಳ್ಳುತ್ತಾ ಇದ್ದೇನೆ. ಕರ್ನಾಟಕ ರಾಜ್ಯದ ನೂರಾರು ಸೆಂಟರ್ಗಳಲ್ಲಿ ಅನುಸ್ಮರಣ ಸೆಂಟರ್ ಸಮಾವೇಶಗಳು, SYS-ನ ಸೆಂಟರ್ ಸಮಾವೇಶಗಳು ನಡೆಯುತ್ತಾ ಇದೆ. ಅದರ ಭಾಗವಾಗಿ ಇವತ್ತು ವಿಟ್ಲ ಸೆಂಟರ್ ಇದರ ಸಮ್ಮೇಳನವನ್ನು ನಾವು ಅತ್ಯಂತ ಐತಿಹಾಸಿಕವಾಗಿ ನಡೆಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ಸೈಯದ್ ಶಿಹಾಬುದ್ದೀನ್ ತಂಗಲ್ ಅಲ್ ಹೈದರುಸ್ ಇನ್ಶಾಅಲ್ಲಾ ಕೆಲವೇ ಕ್ಷಣಗಳಲ್ಲಿ ನಮ್ಮ ಜೊತೆ ಬಂದು ಸೇರಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ನಾವೆಲ್ಲರೂ ಕೂಡ ಅತ್ಯಂತ ಕಾತುರದಿಂದ ಕಾಯುತ್ತಿರುವ ನೌಫಲ್ ಸಕಾಫಿ ಕಳಸ ಕೂಗಳತೆಯ ದೂರದಲ್ಲಿದ್ದಾರೆ, ಇನ್ಶಾಅಲ್ಲಾ ನಮ್ಮೊಂದಿಗೆ ಬಂದು ಸೇರಲಿಕ್ಕಿದ್ದಾರೆ. ಪವಿತ್ರವಾದ ಅಹ್ಲು ಸುನ್ನತಿ ವಲ್ ಜಮಾ ಮತ್ತು ಸಾಮಾಜಿಕವಾಗಿ ಮುಸಲ್ಮಾನರು ಚಿಂತಿಸಬೇಕಾದಂತಹ ವಿಚಾರಗಳ ಬಗ್ಗೆ ಕೆಲವೊಂದು ಭಾಷಣಗಳು ಈ ವೇದಿಕೆಯಲ್ಲಿ ನಡೆಯಿತು. ಪವಿತ್ರವಾದ ಇಸ್ಲಾಂ ಅಲ್ಲಾಹನ ಧರ್ಮವಾಗಿದೆ. ಈ ಜಗತ್ತಿನಲ್ಲಿ
ವೈವಿಧ್ಯಮಯವಾದ ಧರ್ಮಗಳು, ಸಿದ್ಧಾಂತಗಳು, ಆಚಾರ ವಿಚಾರಗಳೆಲ್ಲವಿದ್ದರೂ ಕೂಡ ಪವಿತ್ರವಾದ ಇಸ್ಲಾಂ, ನೈಜವಾದ ಅತ್ಯಂತ ಸ್ವೀಕೃತವಾದ ಧರ್ಮವಾಗಿದೆ ಎಂಬುದು ಈ ಜಗತ್ತಿನಲ್ಲಿ, ದೇಶದಲ್ಲಿ ವಾಸ ಮಾಡುವಂತಹ ಪ್ರತಿಯೊಬ್ಬ ಮುಸಲ್ಮಾನನ ವಿಶ್ವಾಸವಾಗಿದೆ. ಇನ್ನದ್ದೀನ ಇಂದಲ್ಲಾಹಿಲ್ ಇಸ್ಲಾಂ, ಅಲ್ಲಾಹನ ಬಳಿ ಸ್ವೀಕೃತವಾದಂತಹ ಧರ್ಮ ಇದ್ದರೆ ಅದು ಇಸ್ಲಾಂ ಧರ್ಮವಾಗಿದೆ ಎಂಬುದು ಮುಸಲ್ಮಾನರಾದ ನಾವೆಲ್ಲರೂ ಕೂಡ ನಮ್ಮ ಹೃದಯದಲ್ಲಿ ಅತ್ಯಂತ ಬಲಿಷ್ಠವಾದ ಸಂಕಲ್ಪದೊಂದಿಗೆ ನಂಬಿಕೆ ಇಡುವಂತಹ ಒಂದು ವಿಚಾರವಾಗಿದೆ. ಆ ಒಂದು ಸಿದ್ಧಾಂತ ಮತ್ತು ಧರ್ಮದ ಪ್ರಚಾರವನ್ನು, ಪ್ರಬೋಧನೆಯನ್ನು ಸೈಯದುನ ಆದ ನಬಿ ಅಲೈಹಿ ಸಲಾತು ವಸಲಾಮರವರಿಂದ ಹಿಡಿದು ಪ್ರವಾದಿ ಮೊಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರ ತನಕ ಅಂಬಿಯಾ ಮುರುಸಲೀನ್ಗಳು ನಿರ್ವಹಣೆ ಮಾಡುತ್ತಾ ಬಂದರು. ಆಯಾ ಕಾಲಘಟ್ಟಗಳಲ್ಲಿರುವ ಅಂಬಿಯಾಗಳೊಂದಿಗೆ ಅಲ್ಲಾಹು ಸುಬಹಾನಹು ವತಆಲ ನೀಡುವಂತಹ ಇಸ್ಲಾಮಿನ ಸುಂದರವಾದ ಸಿದ್ಧಾಂತಗಳನ್ನು ತಮ್ಮ ಅನುಯಾಯಿಗಳಿಗೆ ತಲುಪಿಸಿಕೊಡುವಂತಹ ಪ್ರಯತ್ನವನ್ನು, ಜವಾಬ್ದಾರಿಯನ್ನು ಆ ಅಂಬಿಯಾ ಮುರುಸಲೀನ್ಗಳು ಮಾಡಿದರು. ಆ ನಿಟ್ಟಿನಲ್ಲಿ ಕಟ್ಟ ಕಡೆಯದಾಗಿ ಆರನೆಯ ಶತಮಾನದಲ್ಲಿ ಜಗತ್ತಿಗೆ ಬಂದ ಸೈಯದುನ ಮೊಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಎಲ್ಲ ವಿರೋಧಗಳನ್ನು ಸಹಿಸಿ ಅಧಾರ್ಮಿಕತೆ ಮತ್ತು ಅನ್ಯಾಯ ಅಕ್ರಮಗಳ ವಿರುದ್ಧ ಸಮರ್ಪಕವಾದ ವ್ಯವಸ್ಥಿತವಾದ ಹೋರಾಟಗಳನ್ನು ಮಾಡಿ ಈ ಸುಂದರವಾದ ಇಸ್ಲಾಂ ಧರ್ಮವನ್ನು ಪ್ರಚಾರ ಮಾಡಿದರು. ಯಾ ಅಯ್ಯುಹ ನಬಿಯ್ಯು ಇನ್ನಾ ಅರ್ಸಲ್ನಾಕ ಶಾಹಿದಂ ಮುಬಶ್ಶಿರಂ ವನದೀರ ವದಾಇಯನ್ ಇಲಲ್ಲಾಹಿ ಬಿಇಜ್ನಿಹಿ ವಸಿರಾಜಂ ಮುನೀರ. ಓ ಪ್ರವಾದಿ ವರ್ಯರೇ, ಇನ್ನಾ ಅರ್ಸಲ್ನಾಕ ಶಾಹಿದಂ ಮುಬಶ್ಶಿರಂ ವನದೀರ. ಈ ಜಗತ್ತಿನಲ್ಲಿರುವ ಸರ್ವ ಮನುಷ್ಯ ಕೋಟಿಗೆ ಸಾಕ್ಷಿಯನ್ನಾಗಿ ನಿಮ್ಮನ್ನು ನಿಯೋಗ ಮಾಡಲಾಗಿದೆ. ಮುಬಶ್ಶಿರಂ ವನದೀರ, ಉತ್ತಮವಾದ, ಉದಾತ್ತವಾದ, ಸುಂದರವಾದ, ನೈತಿಕವಾದ ಹಾದಿಯಲ್ಲಿ ಯಾರೆಲ್ಲ ಮುಂದಕ್ಕೆ ಸಾಗುತ್ತಾರೋ ಅವರೆಲ್ಲರಿಗೂ ಕೂಡ ವಿಶಾಲವಾದ ಸ್ವರ್ಗದ ಬಗ್ಗೆ ಸ್ವಾರ್ಥೆಯನ್ನು ನೀಡುವಂತಹ ಸಂದೇಶವಾಹಕರಾಗಿ, ಕೆಟ್ಟದಾದ, ಕೆಡುಕಾದ, ನೀಚವಾದ, ನಿಕೃಷ್ಟವಾದ, ಅನ್ಯಾಯವಾದ, ಅಕ್ರಮವಾದ ಹಾದಿಗಳಲ್ಲಿ ಯಾರೆಲ್ಲ ಯಾವ ರೀತಿಯಲ್ಲಿ ಮುನ್ನಡೆಯುತ್ತಾರೋ ಅವರೆಲ್ಲರಿಗೂ ಕೂಡ ಅತ್ಯಂತ ಭೀಕರವಾದ, ಭಯಾನಕವಾದ ನರಕದ ಬಗ್ಗೆ ಬೆದರಿಕೆಯನ್ನು ನೀಡುವಂತಹ ಸಂದೇಶವಾಹಕರಾಗಿ ಈ ಜಗತ್ತಿಗೆ ನಿಮ್ಮನ್ನು ನಿಯೋಗ ಮಾಡಲಾಗಿದೆ. ವದಾಇಯನ್ ಇಲಲ್ಲಾಹಿ ಬಿಇಜ್ನಿಹಿ ವಸಿರಾಜಂ ಮುನೀರ. ಅಲ್ಲಾಹು ಸುಬಹಾನಹು ವತಆಲ ಐಹಿಕ ಮತ್ತು ಪಾರತ್ರಿಕವಾದ ಎಲ್ಲ ಯಶಸ್ಸನ್ನು ಕೂಡ ಕೊಡುವಂತಹ ಅತ್ಯಂತ ಮನೋಹರವಾದ, ಸುಂದರವಾದ, ನೈಜವಾದ ಇಸ್ಲಾಮಿನ ಸಿದ್ಧಾಂತಗಳನ್ನು ಜಗತ್ತಿನ ಕಟ್ಟ ಕಡೆಯ ಮನುಷ್ಯರಿಗೂ ಕೂಡ ತಲುಪಿಸುವಂತಹ ಮಹತ್ತರವಾದ ಜವಾಬ್ದಾರಿಯನ್ನು ಸೈಯದುನ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರಿಗೆ ನೀಡಲಾಗಿದೆ. ಆ ರೀತಿ ಒಬ್ಬ ದಾಯಿಯನ್ನಾಗಿ, ಒಬ್ಬ ಪ್ರಬೋಧಕರನ್ನಾಗಿ ಸೈಯದುನ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರನ್ನು ನಿಯೋಗ ಮಾಡಲಾಗಿದೆ. ಆ ಒಂದು ದೌತ್ಯವನ್ನು 23 ವರ್ಷಗಳ ಕಾಲದಲ್ಲಿ ಅತ್ಯಂತ ಸಮರ್ಪಕವಾಗಿ ನಿರ್ವಹಣೆ ಮಾಡಿ ಕಟ್ಟ ಕಡೆಯದಾಗಿ ಮಕ್ಕಾದ ಅರಫಾ ಮೈದಾನದಲ್ಲಿ ಲಕ್ಷಾಂತರ ಮಂದಿ ಜನರನ್ನು ಸೇರಿಸಿ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರೊಂದಿಗೆ ಕೇಳಿದಂತಹ ಒಂದು ಮಾತಿದೆ, ಅಲಾ ಹಲ್ ಬಲ್ಲಗುತು, ಅಲಾ ಹಲ್ ಬಲ್ಲಗುತು,
ಇಸ್ಲಾಮಿನ ಸುಂದರವಾದ ಸಿದ್ಧಾಂತವನ್ನು, ಇಸ್ಲಾಮಿನ ಸುಂದರವಾದ ಸಂದೇಶವನ್ನು ನಿಮಗೆ ನಾನು ತಲುಪಿಸಿ ಕೊಟ್ಟಿಲ್ಲವೋ ಎಂಬುದನ್ನು ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಲಕ್ಷಾಂತರ ಮಂದಿಯ ಮುಂದೆ ಕೇಳಿದಾಗ ಅವರೆಲ್ಲರೂ ಕೂಡ ಒಕ್ಕರಳಿನಿಂದ ಹೇಳಿದಂತಹ ಅಂಗೀಕಾರದ ಮಾತಾಗಿತ್ತು. ಬಲ ಓ ಪ್ರವಾದಿವರ್ಯರೇ, ಖಂಡಿತವಾಗಿಯೂ ಆ ಸಿದ್ಧಾಂತವನ್ನು ನೀವು ನಮಗೆ ತಲುಪಿಸಿ ಕೊಟ್ಟಿದ್ದೀರಿ. ಅಲ್ಲಾಹುಮ್ಮಶ್ಹದ್. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಆಕಾಶಕ್ಕೆ ಕೈಯನ್ನೆತ್ತಿ ಪ್ರಾರ್ಥನೆಯನ್ನು ಮಾಡಿದರು, ಅಲ್ಲಾಹುಮ್ಮಶ್ಹದ್, ಅಲ್ಲಾಹನೇ ನೀನು ಸಾಕ್ಷಿಯಾಗಿದ್ದಿ. ಆದ್ದರಿಂದ ಈ ಒಂದು ಸಿದ್ಧಾಂತವನ್ನು ಚಾಚು ತಪ್ಪದೆ ಸಮಾಜಕ್ಕೆ ಅಥವಾ ಜಗತ್ತಿನ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕಲುಹಿಸಿ ತಲುಪಿಸಿಕೊಡುವಂತಹ ಪ್ರಯತ್ನವನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಾನು ಮಾಡಿದ್ದೇನೆ ಎಂಬುದಕ್ಕೆ ಅಲ್ಲಾಹನೇ ನೀನು ಸಾಕ್ಷಿಯಾಗಿದ್ದಿ ಎಂಬುದನ್ನು ಲಕ್ಷಾಂತರ ಮಂದಿಯ ಸನಿಹದಲ್ಲಿ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಂಠಾಘೋಷವಾಗಿ ಮಾತನಾಡಿದ್ದರೆ, ಪ್ರೀತಿಯ ಸಹೋದರರೇ, ಆ ಒಂದು ಸಿದ್ಧಾಂತ, ಆ ಒಂದು ಸಂದೇಶ, ಆ ಒಂದು ಸುಂದರವಾದ ಧರ್ಮ ಅದು ಕೇವಲ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲಕ್ಕೆ ಮಾತ್ರ ಸೀಮಿತವಾದಂತಹ ಒಂದು ಸಿದ್ಧಾಂತವಲ್ಲ. ಈ ಜಗತ್ತು ಎಷ್ಟರ ತನಕ ಇದೆಯೋ ಆ ತನಕವಿರುವಂತಹ ಜಗತ್ತಿನ ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ತಲುಪಿಸಿಕೊಡಬೇಕಾದಂತಹ ಮಹತ್ತರವಾದ ಸುಂದರವಾದ ಒಂದು ಸಿದ್ಧಾಂತವಾಗಿದೆ. ಆ ಸಿದ್ಧಾಂತವನ್ನು ಈ ಜಗತ್ತಿನ ಕಟ್ಟ ಕಡೆಯ ಮನುಷ್ಯನಿಗೆ ತಲುಪಿಸಿಕೊಡಬೇಕಾದಂತಹ ಜವಾಬ್ದಾರಿ ಇವತ್ತು ಖಂಡಿತವಾಗಿಯೂ ನಮ್ಮ ಮೇಲಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಸೈಯದು ನಾ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಆ ಧರ್ಮವನ್ನು ಅವತ್ತು ಪ್ರಚಾರ ಮಾಡಿ ತನ್ನ 63ನೇ ವಯಸ್ಸಿನಲ್ಲಿ ಮರಣ ಹೊಂದಿದರೆ, ವಫಾತಾಗಿ ಹೋಗಿದ್ದರೆ, ಆ ನಂತರ ಕಾಲಗಳಲ್ಲಿ ಚಾಚು ತಪ್ಪದೆ ಇಸ್ಲಾಂ ಧರ್ಮದ ಒಂದಕ್ಷರಕ್ಕೂ ಕೂಡ ಯಾವುದೇ ರೀತಿಯ ವ್ಯತ್ಯಾಸಗಳು ಬರದ ರೀತಿಯಲ್ಲಿ ಮಹಾತ್ಮರಾದ ಸಹಾಬತ್ತುಗಳು ಆ ಒಂದು ದೌತ್ಯದ ನಿರ್ವಹಣೆಯನ್ನು ಮಾಡಿದರು. ಸಹಾಬಿಗಳ ನಂತರ ತಾಬೀನ್ಗಳು ಆ ಒಂದು ದೌತ್ಯದ ನಿರ್ವಹಣೆಯನ್ನು ಮಾಡಿದರು. ಆಮೇಲೆ ತಬೌ ತಾಬೀನ್ಗಳು ಈ ರೀತಿ ತಾಬೀಗಳ ಮೂಲಕ ಮಹಾತ್ಮರಾದ ವಿದ್ವಾಂಸರ ಮೂಲಕ 21ನೆಯ ಶತಮಾನದಲ್ಲಿ ಬದುಕುವ ಮುಸಲ್ಮಾನರಾದ ನಮಗೆ ಪವಿತ್ರವಾದ ಇಸ್ಲಾಮಿನ ಸುಂದರವಾದ ಸಂದೇಶಗಳು ಲಭಿಸಿದೆ. ಇಸ್ಲಾಮಿನ ಸುಂದರವಾದ ಸಿದ್ಧಾಂತಗಳು ಇವತ್ತು ನಮಗೆ ಲಭಿಸಿರುವುದು ಮಹಾತ್ಮರಾದ ಸಾಲಿಹೀನ್ಗಳ ಮೂಲಕ ಶೃಂಖಲೆಗಳು ಮುರಿಯದೆ ನಮ್ಮ ಎಲ್ಲ ಗುರು ಹಿರಿಯರಾದ ಆಧ್ಯಾತ್ಮಿಕ ನಾಯಕರುಗಳಿಂದ. ಪ್ರೀತಿಯ ಸಹೋದರರೇ, ಇಸ್ಲಾಮಿನ ಸುಂದರವಾದ ಸಿದ್ಧಾಂತಗಳು ಇವತ್ತು ನಮ್ಮ ಮುಂದೆ ಇದೆ. ಆದ್ದರಿಂದ ಈ ಒಂದು ಸುಂದರವಾದ ಸಿದ್ಧಾಂತಗಳು 21ನೆಯ ಶತಮಾನದ ಜನರಾದ ನಮ್ಮ ಕೈಗೆ ಸಿಕ್ಕಿದಂತಹ ಸಂದರ್ಭಗಳಲ್ಲಿ, ಈ ಜಗತ್ತಿಗೆ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಅತ್ಯಂತ ಮಾದರಿ ಯೋಗ್ಯವಾದ ಒಂದು ಸಮೂಹವಾಗಿ ಈ ಜಗತ್ತಿನಲ್ಲಿ ಬೆಳೆಯಬೇಕಾದ ಮುಸಲ್ಮಾನರು ಖಂಡಿತವಾಗಿಯೂ ಇಸ್ಲಾಮಿನ ಸುಂದರವಾದ ಸಿದ್ಧಾಂತಗಳನ್ನು ಬಿಟ್ಟು, ಆಚಾರ ವಿಚಾರಗಳನ್ನು ಬಿಟ್ಟು ಅವರು ಅತ್ಯಂತ ಪಥಭ್ರಷ್ಟರಾಗಿ ಬದುಕಿ ಈ ನಾಡಿನ ಮುಂದೆ ಮಾದರಿ ಯೋಗ್ಯವಾಗಬೇಕಾದಂತಹ ಜನರು ಅವರು ಅತ್ಯಂತ ನೀಚವಾದ ದಾರಿಯನ್ನು ತುಳಿದಾಗ ಸ್ವಾಭಾವಿಕವಾಗಿಯೂ ಇಸ್ಲಾಂ ಧರ್ಮವು ಇವತ್ತು ಹಲವಾರು ಜನರಿಂದ ತಪ್ಪು ಕಲ್ಪನೆಗೀಡಾಗಿರುವುದು ನೈಜವಾಗಿದೆ, ಯಥಾರ್ಥವಾಗಿದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ನೀವು ಯೋಚನೆ ಮಾಡಿ ನೋಡಿ, ಸೈಯದುನ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಕಾಲದಲ್ಲಿ ಹಿಜರ 5ರಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಮುಖವನ್ನು ನೋಡಿ ಇಸ್ಲಾಮನ್ನು ಕಲಿತಂತಹ ಸಹಾಬಿಗಳು ಅವರು ಕೇರಳಕ್ಕೆ ಬಂದಾಗ, ಭಾರತ ದೇಶಕ್ಕೆ ಬಂದಾಗ ಅವರನ್ನಿಲ್ಲಿ ಸ್ವೀಕಾರ ಮಾಡಿರುವರು ಇಲ್ಲಿನ ಹಿಂದೂ ಧರ್ಮದ ಅನುಯಾಯಿಗಳಾಗಿದ್ದರು. ಅವರಿಗೆ ಅವತ್ತು ಎಳನೀರನ್ನು ಕೊಟ್ಟು, ಅವರಿಗೆ ವಾಸ ಮಾಡಲು ಬೇಕಾದ ಅವಕಾಶಗಳನ್ನು ಕೊಟ್ಟು, ಅವರಿಗೆ ಎಲ್ಲಾ ರೀತಿಯ ಸಹಕಾರಗಳನ್ನು ನೀಡಿರುವರು ಆ ಕಾಲಘಟ್ಟದಲ್ಲಿ ಬದುಕಿದ್ದ ಅಮುಸಲ್ಮಾನರಾಗಿದ್ದರು ಹಿಂದೂಗಳಾಗಿದ್ದರು ಎಂಬುದು ಚರಿತ್ರೆಯ ಪುಟಗಳಲ್ಲಿ ದಾಖಲಾಗಿದ್ದರೆ, ಪ್ರೀತಿಯ ಸಹೋದರರೇ, ಅದು ಯಾಕೆ ಬೇಕಾಗಿಯಾಗಿದೆ? ನೀವು ಯೋಚನೆ ಮಾಡಿ ನೋಡಿ, ಅವತ್ತವರು ಭಾರತ ದೇಶಕ್ಕೆ ಬಂದಾಗ ಅವರು ಈ ನಾಡಿನಲ್ಲಿ ಅತ್ಯಂತ ದೊಡ್ಡ ಮಾದರಿ ಯೋಗ್ಯವಾದ ಧರ್ಮಬದ್ಧವಾದ ಶಿಸ್ತುಳ್ಳ ಶಿಸ್ತಿನ ಸಿಪಾಯಿಗಳಾದಂತಹ ಜನರಾಗಿ ಇಲ್ಲಿನ ಜನತೆಯ ಮುಂದೆ ಅವರು ಪ್ರತ್ಯಕ್ಷಗೊಂಡಾಗ ಅವರಿಗೆ ಎಲ್ಲಾ ರೀತಿಯ ಬೆಂಬಲ
ಸೇವೆಗಳನ್ನು ಎಲ್ಲಾ ರೀತಿಯ ಸಹಕಾರಗಳನ್ನು ನೀಡಲು ಅವತ್ತಿನ ಜನಸಮೂಹವು ಮುಂದೆ ಬಂದಿದ್ದು ಎಂಬುದು ಚರಿತ್ರೆಯಿಂದ ನಮಗೆ ತಿಳಿಯುವಂತಹ ವಿಚಾರವಾಗಿದ್ದರೆ, ಪ್ರೀತಿಯ ಸಹೋದರರೇ, ಇವತ್ತು 21ನೇ ಶತಮಾನದಲ್ಲಿ ಬದುಕುವ ನಮ್ಮಂತಹ ಜನರನ್ನು ಕಂಡು ಕೆಲವೊಂದು ಧರ್ಮೀಯರು, ಕೆಲವೊಂದು ವಿಚಾರವಾದಿಗಳು ಇಸ್ಲಾಂ ಅನ್ನು ತಪ್ಪು ಕಲ್ಪನೆಗೀಡಾಗಿ ಮಾಡಿದರೆ, ಇಸ್ಲಾಮಿನ ಬಗ್ಗೆ ತಪ್ಪು ಕಲ್ಪನೆಯನ್ನು ಹೊಂದಿದ್ದರೆ, ಆ ಬಗ್ಗೆ ಅವರಿಗೆ ಬೇಕಾದಂತಹ ಇಸ್ಲಾಮಿನ ಸುಂದರವಾದ ಹಾದಿಯನ್ನು ಈ ಜಗತ್ತಿನ ಮುಂದೆ ಪ್ರದರ್ಶನ ಮಾಡಬೇಕಾದರೆ ಉಲೆಮಾ ಮತ್ತು ಉಮರಾ ನಾಯಕರ ಕರ್ತವ್ಯವಾಗಿದೆ ಎಂಬುದನ್ನು ನಾವಿವತ್ತು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ನೀವು ಯೋಚನೆ ಮಾಡಿ ನೋಡಿ, ಈ ರೀತಿ ಇಸ್ಲಾಮಿನ ಬಗ್ಗೆ ನೋಡುವಾಗ ನಮಗೆ ಇಸ್ಲಾಮಿನ ಎರಡು ರೀತಿಯ ವಿರೋಧಿಗಳನ್ನು, ಶತ್ರುಗಳನ್ನು ಕಾಣಲಿಕ್ಕೆ ಸಾಧ್ಯವಾಗಬಹುದು. ಒಂದು ಇಸ್ಲಾಮಿನ ಬಾಹ್ಯವಾದ ಶತ್ರುಗಳು, ಇನ್ನೊಂದು ಆಂತರಿಕವಾದ ಶತ್ರುಗಳು. ಬಾಹ್ಯವಾದ ಶತ್ರುಗಳು ಯಾವತ್ತೂ ಕೂಡ ಅವರು ಎಲ್ಲಾ ಕಾಲಗಳಲ್ಲೂ ಶತ್ರುಗಳಾಗಿ ಉಳಿಯಲಿಕ್ಕೆ ಸಾಧ್ಯ ಇಲ್ಲ. ಇಸ್ಲಾಮಿನ ಬಾಹ್ಯವಾದ ಶತ್ರುಗಳು ಖಂಡಿತವಾಗಿಯೂ, ಪ್ರೀತಿಯ ಸಹೋದರರೇ, ನಾವೆಲ್ಲರೂ ಕೂಡ ಕಾಯುತ್ತಿರುವ ನೌಫಲ್ ಸಕಾಫ್ ಉಸ್ತಾದ್ ವೇದಿಕೆಗೆ ಬರುತ್ತಾ ಇದ್ದಾರೆ. ಅಲ್ಲಾಹು ಸುಬಾನು ತಾಲಾ ಆಫಿಯತ್ತು ದೀರ್ಘಾಯುಷ್ಯ ನೀಡಲಿ. ಸಂದರ್ಭದಲ್ಲಿ ದುವಾ ಮಾಡ್ತಾ ಇದ್ದೇನೆ. ಪ್ರೀತಿಯ ಸಹೋದರರೇ, ನಾನಿನ್ನು ಸುದೀರ್ಘವಾದ ಭಾಷಣವನ್ನು ಮಾಡುವುದಿಲ್ಲ. ನೀವೆಲ್ಲರೂ ಕೂಡ ಯೋಚನೆ ಮಾಡಿ ನೋಡಿ, ಪವಿತ್ರವಾದ ಇಸ್ಲಾಂ ಧರ್ಮದ ಬಾಹ್ಯವಾದ ಶತ್ರುಗಳು, ಅವರು ಯಾವತ್ತೂ ಕೂಡ ಇಸ್ಲಾಮನ್ನು ಕಲಿತು ಇಸ್ಲಾಮಿನ ಬಗ್ಗೆ ಮಾಹಿತಿಯನ್ನು ಪಡೆದು ಅವರು ಈ ನಾಡಿನಲ್ಲಿ ಇಸ್ಲಾಮಿನ ಶತ್ರುಗಳಾಗಿಲ್ಲ. ಅವರಿಗೆ ಇಸ್ಲಾಮಿನ ಬಗ್ಗೆ ಅಜ್ಞಾನವಿದೆ, ಇಸ್ಲಾಮಿನ ಬಗ್ಗೆ ಅವರಿಗೆ ತಿಳುವಳಿಕೆ ಕಡಿಮೆ ಇದೆ. ಆದ್ದರಿಂದ ಕೆಲವೊಮ್ಮೆ ಅವರು ಇಸ್ಲಾಮಿನ ಶತ್ರುಗಳಾಗಿ ಮಾರ್ಪಟ್ಟಿದ್ದರೆ, ಇಸ್ಲಾಮಿನ ಬಗ್ಗೆ ಒಂದು ವೇಳೆ ಅವರು ಕಲಿತರೆ, ಇಸ್ಲಾಮಿನ ಬಗ್ಗೆ ಒಂದು ವೇಳೆ ಅವರು ಜ್ಞಾನವನ್ನು ಪಡೆದರೆ, ಖಂಡಿತವಾಗಿಯೂ ಅವರು ಇಸ್ಲಾಮನ್ನು ಅಂಗೀಕಾರ ಮಾಡುವಂತಹ ಜನರಾಗಿ ಮಾರ್ಪಡೋದನ್ನು ನಮಗೆ ಕಾಣಬಹುದು. ಚರಿತ್ರೆಯ ಪುಟಗಳನ್ನು ನೀವು ತೆರೆದು ನೋಡಿ, ಎರಡನೇ ಖಲೀಫ ಮಹಾತ್ಮರಾದ ಉಮರ್ ಇಬ್ನುಲ್ ಖತ್ತಾಬ್ ರಲಿಯಲ್ಲಾಹು ತಾಲಾ ಅನ್ಹು ಒಂದು ಸಂದರ್ಭದಲ್ಲಿ ಇಸ್ಲಾಮಿನ ಪರಮ ವಿರೋಧಿಯಾಗಿ, ಇಸ್ಲಾಮಿನ ಕಠಿಣ ಶತ್ರುವಾಗಿ ಆ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರನ್ನು ಆ ವಧಿಸಲು ಹೋದಂತಹ ಸಂದರ್ಭದಲ್ಲಿ ಪವಿತ್ರವಾದ ಕುರ್ಆನಿನ ಸುಂದರವಾದ ಸಿದ್ಧಾಂತವನ್ನು ಕಂಡು, ಸುಂದರವಾದ ಆಯತ್ತನ್ನು ಕಂಡು, ಕುರ್ಆನನ್ನು ಕಂಡು, ಅದನ್ನು ಕಲಿತು ಅಧ್ಯಯನ ಮಾಡಿ ಅವರು ಇಸ್ಲಾಮನ್ನು ಸ್ವೀಕಾರ ಮಾಡಿದ್ದರೆ, ತದನಂತರದ ಶತಮಾನಗಳಲ್ಲಿ ಇಸ್ಲಾಂ ಧರ್ಮವನ್ನು ಬಾಹ್ಯ ಜಗತ್ತಿನಿಂದ ಯಾರೆಲ್ಲ ವಿಮರ್ಶನ ಮಾಡಿದ್ದಾರೋ ಅವರೆಲ್ಲರೂ ಕೂಡ ಇಸ್ಲಾಂ ಧರ್ಮದ ಬಗ್ಗೆ ಕಲಿತು ತಾನಂತರದ ಕಾಲಘಟ್ಟಗಳಲ್ಲಿ ಇಸ್ಲಾಮಿನ ಅನುಯಾಯಿಗಳಾಗಿ ಮಾರ್ಪಟ್ಟದ್ದನ್ನು ನಮಗೆ ಕಾಣಲಿಕ್ಕೆ ಸಾಧ್ಯವಾಗಬಹುದು. ಉಮರ್ ಇಬ್ನುಲ್ ಖತ್ತಾಬ್ ರಲಿಯಲ್ಲಾಹು ಅನ್ಹುರವರಿಂದ ಹಿಡಿದು ಇತ್ತೀಚೆಗೆ ಅಮೆರಿಕಾದ ಬೀದಿಗಳಲ್ಲಿ ಸಂಗೀತಗಳ ಮೂಲಕ, ಸಂಗೀತ ತರಂಗಗಳ ಮೂಲಕ ಮನುಷ್ಯರ ಮನಸ್ಸಿಗೆ ಸಂಗೀತದ ಮಾಧುರ್ಯವನ್ನು ಕೊಟ್ಟಿರುವಂತಹ ಯೂಸುಫ್ ಎನ್ನುವಂತಹ ವ್ಯಕ್ತಿ, ಅವರು ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಿ ಇಸ್ಲಾಮಿನ ಬಗ್ಗೆ ಅಧ್ಯಯನ ಮಾಡಿ ಯೂಸುಫ್ ಎಂಬ ಹೆಸರನ್ನು ಪಡೆದು ಅವರು ಮುಸಲ್ಮಾನರಾಗಿದ್ದರೆ, ಒಂದು ವಿಚಾರವನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಸ್ಲಾಂ ಧರ್ಮದ ಬಗ್ಗೆ ಯಾರೆಲ್ಲ ಅಜ್ಞಾನಿಗಳಾಗಿದ್ದಾರೋ ಅವರು ಎಲ್ಲಾ ಕಾಲಗಳಲ್ಲೂ ಕೂಡ ಇಸ್ಲಾಮನ್ನು ವಿಮರ್ಶನೆ ಮಾಡಿದ್ದಾರೆ. ಆದರೆ ತದನಂತರದ ಕಾಲಘಟ್ಟಗಳಲ್ಲಿ ಇಸ್ಲಾಮಿನ ಬಗ್ಗೆ ಅವರು ಅಧ್ಯಯನ ಮಾಡಿದಾಗ, ಇಸ್ಲಾಮಿನ ಬಗ್ಗೆ ಅವರು ಕಲಿತಾಗ ಅವರು ಇಸ್ಲಾಮಿನ ಅನುಯಾಯಿಗಳಾಗಿ ಮಾರ್ಪಟ್ಟದ್ದನ್ನು ಚರಿತ್ರೆಯ ಪುಟಗಳಿಂದ ನಮಗೆ ಕಾಣಲಿಕ್ಕೆ ಸಾಧ್ಯವಾಗಬಹುದು. ಆ ವಿಚಾರವಾಗಿ ಜಾಸ್ತಿ ನಾನು ಮಾತನಾಡುವುದಿಲ್ಲ. ಇನ್ನೊಂದು ವಿಚಾರ ನೀವು ಯೋಚನೆ ಮಾಡುವರೆ, ಇದೆಲ್ಲದಕ್ಕಿಂತಲೂ ದೊಡ್ಡದಾದ ಶತ್ರುಗಳು ಇಸ್ಲಾಮಿನ ಆಂತರಿಕ ಶತ್ರುಗಳಾಗಿದ್ದಾರೆ. ಇಸ್ಲಾಮಿನ ಆಂತರಿಕ ಶತ್ರುಗಳು ಯಾರು? ಇಸ್ಲಾಮಿನ ಬಗ್ಗೆ ಅತ್ಯಂತ ಹೆಚ್ಚಾಗಿ ಕೆಲವೊಮ್ಮೆ ಕಲಿತವರಂತೆ ಅಭಿನಯ ಮಾಡುವಂತಹ ನೂತನವಾದಿಗಳು, ಇಸ್ಲಾಮಿನ ಅವಾಂತರ ಶಕ್ತಿಗಳು, ಆಂತರಿಕವಾದ ಶತ್ರುಗಳು, ಅತ್ಯಂತ ಅಪಾಯಕಾರಿ ಶತ್ರುಗಳಾಗಿದ್ದಾರೆ. ಯಾಕಂತ ಕೇಳಿದರೆ, ನೀವು ಯೋಚನೆ ಮಾಡಿ ನೋಡಿ, ಆಂತರಿಕ ಶತ್ರುಗಳ ಮೂಲಕ ಈ ಜಗತ್ತಿನಲ್ಲಿ ನಮಗೆ ಅತ್ಯಂತ ದೊಡ್ಡ ಅಪಾಯಗಳು ನಮ್ಮ ಮೇಲೆ ಎರಗಲಿಕ್ಕಿವೆ. ಎರಡು ಅಪಾಯಗಳು ಅತ್ಯಂತ ದೊಡ್ಡ ಅಪಾಯಗಳಾಗಿವೆ. ಅದರಲ್ಲಿ ಒಂದನೆಯದಾಗಿ, ಪ್ರೀತಿಯ ಸಹೋದರರೇ, ಐಕ್ಯತೆಯು ಸಂಪೂರ್ಣವಾಗಿ ಸರ್ವನಾಶವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಮುಸಲ್ಮಾನರು ಏಕೋದರ ಸಹೋದರರಾಗಿ ಬದುಕುವಂತಹ ಒಂದು ಸನ್ನಿವೇಶದಲ್ಲಿ 1115 ಕಾಲಘಟ್ಟಗಳಲ್ಲಿ ಮೊಹಮ್ಮದ್ ಇಬ್ನ್ ಅಬ್ದುಲ್ ವಹಾಬಿನ ಮೂಲಕ ಯುರೋಪಿಯನ್ ರಾಷ್ಟ್ರಗಳು, ಅಮೆರಿಕನ್ ಪಾಶ್ಚಿಮಾತ್ಯ ರಾಷ್ಟ್ರಗಳು ಮುಸಲ್ಮಾನರೆಡೆಯಲ್ಲಿ ಅತ್ಯಂತ ದೊಡ್ಡ ವಿಚಲಿತವಾದ ಸಿದ್ಧಾಂತಗಳನ್ನು ತುರುಕಿಸಿ ಮೊಹಮ್ಮದ್ ಇಬ್ನ್ ಅಬ್ದುಲ್ ವಹಾಬಿನ ಮೂಲಕ ಮುಸಲ್ಮಾನರೆಡೆಯಲ್ಲಿ ದೊಡ್ಡ ಛಿದ್ರತೆಯನ್ನುಂಟು ಮಾಡಿದ ಕಾರಣ ಮೊಹಮ್ಮದ್ ಇಬ್ನ್ ಅಬ್ದುಲ್ ವಹಾಬ್ ಆತನು ವಾಂತಿ ಮಾಡಿದ ವಿಚಲಿತವಾದ ಸಿದ್ಧಾಂತಗಳಿಂದ ಜಗತ್ತಿನ ಮುಸಲ್ಮಾನರ
ಐಕ್ಯತೆಯು ಅವರ ಎಲ್ಲಾ ರೀತಿಯ ಐಕ್ಯತೆಗಳು ಯೂನಿಟಿಗಳು ಸಂಪೂರ್ಣವಾಗಿ ಚಿತ್ರಗೊಂಡು ಇವತ್ತಿನ ತನಕ ಮುಸಲ್ಮಾನರು ಸರಿಯಾಗಿ ನಿದ್ದೆ ಮಾಡಲು ಕೂಡ ಸಾಧ್ಯವಿಲ್ಲದ ರೀತಿಯಲ್ಲಿ ಮೊಹಮ್ಮದ್ ಇಬ್ನ್ ಅಬ್ದುಲ್ ವಹಾಬ್ ಈ ಜಗತ್ತಿನಲ್ಲಿ ಮಾಡಿದ ವಿಚಿತ್ರಕಾರಿ ವರ್ತನೆಗಳು ಕಾರಣವಾಗಿದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದ್ದರಿಂದ ಪ್ರೀತಿಯ ಸಹೋದರರೇ, ಆಂತರಿಕವಾಗಿ ಮುಸಲ್ಮಾನರೆಡೆಯಲ್ಲಿ ಭಿನ್ನತೆಯನ್ನುಂಟು ಮಾಡಿ ಮುಸಲ್ಮಾನರನ್ನು ಒಡೆಯುವಂತಹ ಪ್ರಯತ್ನಗಳು ಕಳೆದ ಹಲವಾರು ಶತಮಾನಗಳಿಂದ ನಡೆಯುತ್ತಾ ಬಂದಿವೆ. ಅದರ ಆತಂಕಗಳು ಅಪಾಯಗಳನ್ನು ಈ ಜಗತ್ತು ಕಾಣುತ್ತಾ ಬಂದಿದೆ. ನಮಗೊತ್ತಿದೆ, ಚರಿತ್ರೆಯ ಪುಟಗಳನ್ನು ಅವಲೋಕನ ಮಾಡುವಾಗ 12ನೇ ಶತಮಾನದ ನವೋತ್ಥಾನ ನಾಯಕರಾಗಿ ಬಂದ ಸುಲ್ತಾನ್ ಸಲಾಹುದ್ದೀನ್ ಅಯ್ಯೂಬಿಯ ಬಗ್ಗೆ ನಮಗೆ ಗೊತ್ತಿದೆ. ಪ್ರೀತಿಯ ಸಹೋದರರೇ, 1135ರಲ್ಲಿ ಜನಿಸಿದ ಸಲಾಹುದ್ದೀನ್ ಅಯ್ಯೂಬಿಯವರು ಅವರ ಕಾಲಘಟ್ಟದಲ್ಲಿ ನವೀನ ಪ್ರಸ್ಥಾನಗಳು ಇಸ್ಲಾಂ ಧರ್ಮವನ್ನು ಇಸ್ಲಾಮಿನ ಹೆಸರಲ್ಲಿ ಹೊಡೆಯುವಂತಹ ಪ್ರಯತ್ನಗಳನ್ನು ಮಾಡಿದಾಗ ಯುರೋಪಿಯನ್ನು ಮುಸಲ್ಮಾನರ ಈ ಛಿದ್ರತೆಯ ಭಿನ್ನತೆಯ ಲಾಭವನ್ನು ಪಡೆದು ತಮ್ಮ ಆಯುಧಗಳ ಮೂಲಕ ತಮ್ಮ ಸೇನಾ ಬಲದ ಮೂಲಕ ಯುರೋಪಿನಿಂದ ಕುದಿಸಿನ ತನಕ ಅವರ ಪ್ರಯತ್ನಗಳು ಅವರ ಅಕ್ರಮಗಳು ನಡೆದ ಕಾರಣದಿಂದ ಮುಸಲ್ಮಾನರು ಯುರೋಪಿನಿಂದ ಕುದಿಸಿನ ತನಕ ಎಲ್ಲಾ ಕಡೆಗಳಲ್ಲೂ ಸೋಲನ್ನು ಅನುಭವಿಸಬೇಕಾಗಿ ಬಂತು. ಯಾಕೆ ಬೇಕಾಗಿ ಅವತ್ತು ಮುಸಲ್ಮಾನರು ಸೋಲುವ ಕಾರಣ ಏನಂತ ಕೇಳಿದರೆ ಮುಸಲ್ಮಾನರೆಡೆಯಲ್ಲಿ ನೂತನವಾದಿಗಳು ಸೃಷ್ಟಿ ಮಾಡಿದ ಆ ಛಿದ್ರತೆಗಳಾಗಿದೆ ಭಿನ್ನತೆಗಳಾಗಿದೆ ಎಂಬುದನ್ನು ನಾವರ್ಥ ಮಾಡಿಕೊಳ್ಳಬೇಕಾಗಿದೆ. ಆ ಸಂದರ್ಭದಲ್ಲಿ ತಲೆ ಎತ್ತಿ ಬಂದ ಸುಲ್ತಾನ್ ಸಲಾಹುದ್ದೀನ್ ಅಯ್ಯೂಬಿಯವರು ಪ್ರೀತಿಯ ಸಹೋದರರೇ, ಅವರ ಅತ್ಯಂತ ದೊಡ್ಡ ಬುದ್ಧಿಮತ್ತೆಯೊಂದಿಗೆ ದೈವ ಭಕ್ತಿಯೊಂದಿಗೆ ಅಲ್ಲಾಹು ಸುಬ್ಹಾನಹು ವ ತಆಲಾ ಅಪಾರವಾದ ಜ್ಞಾನವನ್ನು ಕೊಟ್ಟ ಅಪಾರವಾದ ಸಂಪತ್ತನ್ನು ಕೊಟ್ಟ ಒಬ್ಬರು ನಾಯಕರಾಗಿದ್ದರು. ಆ ಸುಲ್ತಾನ್ ಸಲಾಹುದ್ದೀನ್ ಅಯ್ಯೂಬಿಯವರು ಆ ಸಮುದಾಯದ ಜವಾಬ್ದಾರಿಯನ್ನು ನಾಯಕತ್ವವನ್ನು ವಹಿಸಿದಾಗ ಪ್ರೀತಿಯ ಸಹೋದರರೇ, ಅವತ್ತು ಮುಸ್ಲಿಂ ಸಮೂಹವನ್ನು ಒಂದೇ ಟ್ರ್ಯಾಕಿಗೆ ತರುವಂತಹ ಪ್ರಯತ್ನವನ್ನು ಮಾಡಿದವರ ಫಲವಾಗಿ ನಂತರದ ಕಾಲಘಟ್ಟಗಳಲ್ಲಿ ಯುರೋಪಿಯನ್ನರು ಸಂಪೂರ್ಣವಾಗಿ ಸೋತು ಹಿಂಜರಿದು ತದನಂತರ ಕಾಲಗಳಲ್ಲಿ ಕುದುಸಿನ ಮಸೀದಿಗಳಲ್ಲಿ ಆಜಾನು ಕೂಡ ಮೊಳಗಿಸಲು ಸುಲ್ತಾನ್ ಸಲಾಹುದ್ದೀನ್ ಅಯ್ಯೂಬಿಯ ಮೂಲಕ ಸಾಧ್ಯವಾಗಿದ್ದರೆ ಪ್ರೀತಿಯ ಸಹೋದರರೇ, ಕಳೆದ ಕಾಲಗಳಲ್ಲಿ ಇಸ್ಲಾಂ ಧರ್ಮದೆಡೆಯಲ್ಲಿ ಮುಸಲ್ಮಾನರೆಡೆಯಲ್ಲಿ ಛಿದ್ರತೆಯನ್ನುಂಟು ಮಾಡಿದ ಕಾರಣದಿಂದ ಮುಸಲ್ಮಾನರ ಅನೈಕ್ಯತೆಯ ಫಲವನ್ನು ಪಡೆದಂತಹ ಜನರು ಇಸ್ಲಾಮಿನೆಡೆಯಲ್ಲಿ ಛಿದ್ರತೆಯನ್ನು ಮಾಡಿದ್ದರೆ ಪ್ರೀತಿಯ ಸಹೋದರರೇ, ಪವಿತ್ರವಾದ ಕುರ್ಆನ್ ಒಂದು ಮಾತನ್ನು ಹೇಳಿದೆ, ವಅತಿಉಲ್ಲಾಹ ವರಸೂಲ, ಅಲ್ಲಾಹನನ್ನು ನೀವು ಅನುಸರಿಸಿರಿ, ಅಲ್ಲಾಹನ ಪ್ರವಾದಿಯನ್ನು ನೀವು ಅನುಸರಿಸಿರಿ, ವಲಾ ತನಾಝಉ, ನೀವು ಯಾವತ್ತೂ ಕೂಡ ತರ್ಕ ಮಾಡಬೇಡಿರಿ, ನೀವು ಯಾವತ್ತೂ ಛಿನ್ನ ಭಿನ್ನವಾಗಿ ಹೋಗಬೇಡಿರಿ, ನೀವು ಛಿದ್ರವಾಗಿ ಹೋಗಬೇಡಿರಿ, ಫತಫ್ಸಲು, ಆವತ್ತು ನೀವು ಇದ್ದು ಕೂಡ ನಿಮ್ಮಿಂದ ಯಾವುದೇ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಎಷ್ಟೇ ಜನಸಂಖ್ಯೆ ಇದ್ದರೂ ಕೂಡ ನೀವು ಛಿದ್ರರಾಗಿ ಹೋದರೆ, ನೀವು ಭಿನ್ನಾಭಿಪ್ರಾಯ ಹೊಂದಿ ಹೋದರೆ ಖಂಡಿತವಾಗಿಯೂ ನೀವು ದುರ್ಬಲಗೊಳ್ಳುತ್ತೀರಿ. ವತ್ತದಹಬರಿ ಹುಕುಂ, ನಿಮ್ಮ ಶಕ್ತಿಯು ಶಿಥಿಲಗೊಳ್ಳಲಿಕ್ಕಿದೆ, ಶಕ್ತಿಯು ನಾಶವಾಗಲಿದೆ ಎಂದು ಪವಿತ್ರವಾದ ಕುರ್ಆನ್ ಸಾರಿದ್ದರೆ ಪ್ರೀತಿಯ ಸಹೋದರರೇ, ಯಾವತ್ತೂ ಕೂಡ ನಮ್ಮಡೆಯಲ್ಲಿ ಭಿನ್ನತೆಗಳನ್ನು ಸೃಷ್ಟಿ ಮಾಡುವುದಕ್ಕಿಂತ ಬದಲಾಗಿ ಐಕ್ಯತೆಗೆ ಪ್ರಾಮುಖ್ಯತೆಯನ್ನು ನಾವಿವತ್ತು ಕೊಡಬೇಕಾದಂತಹ ಸನ್ನಿವೇಶದಲ್ಲಿ ನಾವಿದ್ದೇವೆ. ಯಾಕಂತ ಹೇಳಿದರೆ ನಮಗೊತ್ತಿದೆ, ನಾವು ಈಗಾಗಲೇ ಕೇಳಿರುವ ಹಾಗೆ ಮಸೀದಿ ಮಸೀದಿಗೆ ಹತ್ತಿ ಮುಸ್ಲಿಂ ವಿದ್ವಾಂಸರನ್ನು ವಧಿಸುವಂತಹ ಒಂದು ಸನ್ನಿವೇಶದಲ್ಲಿ ಬದುಕುತ್ತಾ ಇದ್ದೇವೆ. ಈ ನಾಡಿನಲ್ಲಿ ಸಾಮಾನ್ಯ ಜನರಿಗೆ ಭದ್ರತೆಯನ್ನು ಕೊಡಬೇಕಾದ ಜನಪ್ರತಿನಿಧಿಗಳಾದ ರಾಜಕಾರಣಿಗಳು ನಮ್ಮ ನಾಯಕರುಗಳನ್ನು ಅವರ ಚೇಂಬರ್ಗಳಿಗೆ ಹತ್ತಿ ನಿಷ್ಠೂರವಾಗಿ ಅವರನ್ನು ಬರ್ಬರವಾಗಿ ಹತ್ಯೆ ಮಾಡುವಂತಹ ಒಂದು ದೇಶದಲ್ಲಿ ನಾವಿವತ್ತು ಬದುಕುತ್ತಾ ಇದ್ದೇವೆ. ಪ್ರೀತಿಯ ಸಹೋದರರೇ, ಕೇವಲ ವಿಚಾರಣೆಯ ಹೆಸರಿನಲ್ಲಿ 5-6 ದಿನಗಳ ಕಾಲ ತಮ್ಮ ಕಸ್ಟಡಿಯಲ್ಲಿಟ್ಟು ಅತ್ಯಂತ ಮೃಗೀಯವಾಗಿ ಮನುಷ್ಯನನ್ನು ಹಿಂಸಿಸುವಂತಹ ಒಂದು ಸನ್ನಿವೇಶದಲ್ಲಿ ನಾವಿವತ್ತು ಬದುಕುತ್ತಾ ಇದ್ದೇವೆ. ಮನುಷ್ಯನಿಗೆ ಶಿಕ್ಷೆಯನ್ನು ಕೊಡುವ, ಆತನ ತಪ್ಪುಗಳಿಗೆ ಪ್ರಾಯಶ್ಚಿತವನ್ನು ಕೊಡುವ, ಇವತ್ತು ಜೈಲುಗಳು ಮುಸಲ್ಮಾನರನ್ನು ವಧಿಸುವಂತಹ ವಧಾ ಕೇಂದ್ರಗಳಾಗಿ ಇವತ್ತು ಮಾರ್ಪಡುವಂತಹ ಒಂದು ಸನ್ನಿವೇಶದಲ್ಲಿ ನಾವಿವತ್ತು ಬದುಕುತ್ತಾ ಇದ್ದೇವೆ. ಆದ್ದರಿಂದ ಇದೊಂದು ಕೆಲವೊಂದು ವಿಚಾರಗಳಿಗೆ ಮಾತ್ರ ಸೀಮಿತವಾಗಿದೆ. ಪ್ರೀತಿಯ ಸಹೋದರೇ, ನೀವು ಯೋಚನೆ ಮಾಡಿ ನೋಡಿ, ಅತ್ಯಂತ ದೊಡ್ಡ ಮುಸ್ಲಿಂ ಸಮರ್ಥ ನಾಯಕರಾಗಿದ್ದ ಅಬ್ದುಲ್ ಜಬ್ಬಾರ್ನ ಕೊಲೆಯಿಂದ ಹಿಡಿದು ಸಜಿಪದ ನಾಸಿರ್ನ ಕೊಲೆಯಿಂದ ಹಿಡಿದು ಪ್ರೀತಿಯ ಸಹೋದರರೇ, ಎಷ್ಟೆಷ್ಟು ರಾಜಕಾರಣಿಗಳನ್ನು ಜನಪ್ರತಿನಿಧಿಗಳನ್ನು ಅತ್ಯಂತ ನಿಷ್ಠೂರವಾಗಿ ನಿರ್ದಾಕ್ಷಿಣ್ಯವಾಗಿ ಅವರ ಕೊಲೆಗಳನ್ನು ಮಾಡಲಾಗ್ತಾ ಇದೆ. ಯಾಕೆ ಬೇಕಾಗಿ
ಪ್ರೀತಿಯ ಸಹೋದರರೇ, ಈ ಒಂದು ಸಂದರ್ಭದಲ್ಲಿ ನಾವು ಯಾವತ್ತೂ ಕೂಡ ಭಿನ್ನಾಭಿಪ್ರಾಯಗಳನ್ನು ಹೊಂದಬೇಕಾದವರಲ್ಲ. ನಾವು ಯಾವತ್ತೂ ಕೂಡ ಐಕ್ಯತೆಯಿಂದ ಬದುಕಬೇಕಾದವರಾಗಿದ್ದಾರೆ. ಮುಸಲ್ಮಾನರಿಗೆ ರಕ್ತ, ಮುಸಲ್ಮಾನರ ರಕ್ತಕ್ಕೆ ಬೆಲೆ ಇಲ್ಲದಂತಹ ಒಂದು ಸನ್ನಿವೇಶದಲ್ಲಿ ನಾವು ಬದುಕುತ್ತಾ ಇದ್ದೇವೆ. ಸೈಯದುನ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು 1400 ವರ್ಷ ಹಿಂದೆ ಹೇಳಿದಂತಹ ಒಂದು ಮಾತು, ಲಾ ಯದ್ರಿಲ್ ಕಾತಿಲು ಲಿಮ ಕತಲ್ ವಲಾ ಯದ್ರಿಲ್ ಮಕ್ತೂಲು ಲಿಮ ಕುತಿಲ್. ಸಾಯುವವನಿಗೆ ಯಾಕೆ ಬೇಕಾಗಿ ನನ್ನನ್ನು ಸಾಯಿಸಲಾಗ್ತಾ ಇದೆ, ಕೊಲ್ಲುವವನಿಗೆ ನಾನು ಯಾತಕ್ಕೆ ಬೇಕಾಗಿ ಕೊಲೆ ಮಾಡುತ್ತಾ ಇದ್ದೇನೆ ಎಂಬುದರ ಬಗ್ಗೆ ಯಾವುದೇ ರೀತಿ ಅರಿವಿಲ್ಲದ ರೀತಿಯಲ್ಲಿ ಕೊಲೆಗಳು ಅತ್ಯಂತ ವ್ಯಾಪಕವಾಗುವ ಒಂದು ಸನ್ನಿವೇಶ ಬರಲಿಕ್ಕಿದೆ ಎಂಬುದನ್ನು ಸೈಯದುನ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಸಾರಿದ್ದರೆ, ಪ್ರೀತಿಯ ಸಹೋದರರೇ, ಅಂತಹ ಒಂದು ಸನ್ನಿವೇಶದಲ್ಲಿ ನಾವಿವತ್ತು ಬದುಕುತ್ತಾ ಇದ್ದೇವೆ. ಆದ್ದರಿಂದ ನಾವು ಇವತ್ತು ಐಕ್ಯತೆಯನ್ನು ಪ್ರದರ್ಶನ ಮಾಡಬೇಕಾಗಿದೆ. ಇಸ್ಲಾಮಿನ ಅವಾಂತರ ಶಕ್ತಿಗಳಿಂದ, ಆಂತರಿಕವಾದ ವಿರೋಧಿಗಳಿಂದ, ಶತ್ರುಗಳಿಂದ ಮುಸಲ್ಮಾನರ ಐಕ್ಯತೆಯು ಇವತ್ತು ಛಿದ್ರವಾಗ್ತಾ ಇದೆ. ಇದಕ್ಕೆ ಕಾರಣ ಇಲ್ಲಿನ ಸಲಫಿಗಳಾಗಿದ್ದಾರೆ, ಇಲ್ಲಿನ ಜಮಾಯತ್ ಇಸ್ಲಾಮಿಗಳಾಗಿದ್ದಾರೆ, ಇಲ್ಲಿನ ವಹಾಬಿ ತೌದು ತಬ್ಲೀಗಳಾದಿ ಎಲ್ಲಾ ರೀತಿಯ ವಿತಂಡವಾದಿಗಳಾಗಿದ್ದಾರೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಪ್ರೀತಿಯ ಸಹೋದರ, ನೀವು ಯೋಚನೆ ಮಾಡಿ ನೋಡಿ, ಮುಸಲ್ಮಾನರೆಡೆಯಲ್ಲಿ ಈ ರೀತಿಯ ಛಿದ್ರತೆಯನ್ನು ಸೃಷ್ಟಿ ಮಾಡಿದವರು ಯಾರು? ಮುಸಲ್ಮಾನರ ಪ್ರವಾದಿ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಬಗ್ಗೆ ನಮ್ಮಂತಹ ಒಬ್ಬ ಸಾಮಾನ್ಯ ಮನುಷ್ಯನೆಂದು ಭಾಷಣ ಮಾಡುತ್ತಾ, ಮರಣ ಹೊಂದಿದ ಮಸೀದಿಯಲ್ಲಿ ಕುರ್ಆನ್ ಓದಬಾರದು, ಅಲ್ಲಿ ಯಾಸೀನ್ ಓದಬಾರದು, ಅಟ್ಲೀಸ್ಟ್ ಮಯ್ಯತ್ತನ್ನು ಕೊಂಡು ಹೋಗುವಾಗ ಲಾ ಇಲಾಹ ಇಲ್ಲಲ್ಲ ಹೇಳಬಾರದು, ಈ ರೀತಿಯ ಅತ್ಯಂತ ವಿಚಿತ್ರವಾದಂತಹ ವಾದಗಳ ಮುಂದೆ, ವಾದಗಳೊಂದಿಗೆ ಸಮೂಹಕ್ಕೆ ದುಮುಖಿ ಮುಸಲ್ಮಾನರೆಡೆಯಲ್ಲಿರುವ ಯೂನಿಟಿಯನ್ನು ನಾಶ ಮಾಡಿದ ವಹಾಬಿಗಳು ಖಂಡಿತವಾಗಿಯೂ ಯಾವತ್ತೂ ಕೂಡ ಮುಸಲ್ಮಾನರಿಗೆ ಅವರೊಂದಿಗೆ ಐಕ್ಯತೆಯಿಂದ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅವರು ಈ ಜಗತ್ತಿನಲ್ಲಿ ಎಷ್ಟಿದ್ದಾರೆ? ಭಾರತ ದೇಶದಲ್ಲಿ ಕೇವಲ 3% ಮಾತ್ರ ವಹಾಬಿಗಳಿರುವುದು, ಸರಿಸುಮಾರು 97% ಮುಸಲ್ಮಾನರಾಗಿದ್ದಾರೆ, ಸುನ್ನಿಗಳಾಗಿದ್ದಾರೆ. ಆದ್ದರಿಂದ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, 97% ಬರುವ ಮುಸಲ್ಮಾನರೆಡೆಯಲ್ಲಿ, ಸುನ್ನಿಗಳೆಡೆಯಲ್ಲಿ ಕೆಲವೊಂದು ಕ್ಷುಲ್ಲಕವಾದ ನಿಲುವು ಸಂಬಂಧವಾದ, ಧೋರಣೆ ಸಂಬಂಧವಾದ ವಿಚಾರಗಳಲ್ಲಿ ಅಭಿಪ್ರಾಯ ವ್ಯತ್ಯಾಸಗಳಿರಬಹುದು. ಆದರೆ ಈ ಅಭಿಪ್ರಾಯ ವ್ಯತ್ಯಾಸವನ್ನು ಯಾರಾದರೂ ಕಂಡು ಇದನ್ನು ಬಂಡವಾಳವನ್ನಾಗಿ ಮಾಡಿ ಮುಸ್ಲಿಂ ಜಗತ್ತನ್ನು ಟಾರ್ಗೆಟ್ ಮಾಡೋದಾದರೆ, ಎಲ್ಲಾ ಮುಸಲ್ಮಾನರು ಸುನ್ನಿಗಳು ಒಂದಾಗಿ ಒಂದೇ ಸಂದರ್ಭದಲ್ಲಿ ಈ ನಾಡಿನ ಕಾನೂನನ್ನು ಗೌರವಿಸಿ ಎಲ್ಲಾ ರೀತಿಯ ಕಾನೂನುಬದ್ಧವಾದ ಹೋರಾಟಕ್ಕೆ ನಾವು ಎಲ್ಲಾ ಸಂದರ್ಭಗಳಲ್ಲೂ ಸಿದ್ಧರಾಗಿದ್ದೇವೆ ಎಂಬ ಮಾತನ್ನು ಈ ನಾಡಿನ ಸರ್ಕಾರದೊಂದಿಗೆ, ಈ ನಾಡಿನ ಅಧಿಕಾರಿಗಳೊಂದಿಗೆ, ಈ ನಾಡಿನ ಪೊಲೀಸ್ ಅಧಿಕಾರಿಗಳೊಂದಿಗೆ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡುತ್ತಾ ಇದ್ದೇನೆ. ಪ್ರೀತಿಯ ಸಹೋದರರೇ, ಕೊಲೆಗಳು ನಿರಂತರ ನಡೀತಾ ಇದೆ. ನಾವು ವರ್ಷಗಟ್ಟೆಗಳು ನಾವು ಓಟುಗಳನ್ನು ಕೊಡುತ್ತಾ ಇದ್ದೇವೆ, ನಾವು ಯಾರಿಗೆ ಮತವನ್ನು ಕೊಡುತ್ತಾ ಇದ್ದೇವೆ? ನೀವು ಯೋಚನೆ ಮಾಡಿ ನೋಡಿ, ಅಜ್ಜ ಸುತ್ತಿದ ಆಲದ ಮರ ಎಂಬ ನಿಟ್ಟಿನಲ್ಲಿ ಹಲವಾರು ವರ್ಷಗಳಿಂದ ನಮಗೆ ಪರ್ಯಾಯ ಶಕ್ತಿ ಇಲ್ಲ ಎಂಬ ನಿಟ್ಟಿನಲ್ಲಿ ಕೆಲವೊಂದು ರಾಜಕೀಯ ಪಕ್ಷಗಳಿಗೆ ನಿರಂತರವಾಗಿ ಓಟಿನ ಸಂದರ್ಭಗಳಲ್ಲಿ ಅವರು ನೀಡುವಂತಹ ಅತ್ಯಂತ ಹುಸಿಯಾದ ಆಮಿಷಗಳಿಗೆ ಬಲಿಯಾಗಿ ನಾವಿವತ್ತು ನಮ್ಮ ಅಮೂಲ್ಯವಾದ ಮತವನ್ನು ಚಲಾವಣೆ ಮಾಡುತ್ತಾ ಇದ್ದೇವೆ. ಆದರೆ ನಮ್ಮ ಓಟನ್ನು ಪಡೆದು, ಮುಸ್ಲಿಂ ಸಮೂಹದ ಓಟನ್ನು ಪಡೆದು MLAಗಳಾದವರು, MPಗಳಾದವರು, ಮಂತ್ರಿಗಳಾದವರು ಮುಸಲ್ಮಾನರ ವಿರುದ್ಧ ನಡೆಯುವ ದೌರ್ಜನ್ಯಗಳ ವಿರುದ್ಧ ಶಬ್ದವನ್ನೆತ್ತದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ, ಮುಂದಿನ ಚುನಾವಣೆಗಳಲ್ಲಿ ಅತ್ಯಂತ ದೊಡ್ಡದಾದ ನಷ್ಟವನ್ನು ಅನುಭವಿಸಬೇಕಾಗಿ ಬರಬಹುದು ಎಂಬುದನ್ನು ಈ ಸುನ್ನಿ ಸಮ್ಮೇಳನವನ್ನು ಸಾಕ್ಷಿ ಮಾಡಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರೀತಿಯ ಸಹೋದರರೇ, ಮುಸಲ್ಮಾನರಿಗೆ ಒಂದು ಧಾರಣೆ ಇದೆ, ಒಂದು ಭಾವನೆ ಇದೆ, ಅಜ್ಜ ಸುತ್ತಿದ ಆಲದ ಮರ, ನನ್ನ ಅಜ್ಜ ಸುತ್ತಿದ್ದಾನೆ, ಅಜ್ಜನ ಅಜ್ಜ ಸುತ್ತಿದ್ದಾನೆ, ಅದೇ ರೀತಿ ನಮ್ಮ ಹಿರಿಯರು ಕೊಟ್ಟಿದ್ದಾರೆ ಆ ಪಕ್ಷಕ್ಕೆ ಓಟು. ಇನ್ನೂ ಕೂಡ ಈ ರೀತಿ ಮುಸಲ್ಮಾನರನ್ನು ಕೇವಲ ಓಟು ಬ್ಯಾಂಕ್ಗಳಾಗಿ ಯಾರಾದರೂ ಬಯಸೋದಾದರೆ ಇನ್ಶಾ ಅಲ್ಲಾ SSFನ ಓಟುಗಳಿರಬಹುದು, SKSSFನ ಓಟುಗಳಿರಬಹುದು, SYSನ ಓಟುಗಳು, SMA ಸಹಿತಾ
ಎಷ್ಟೋ ಲಕ್ಷದಷ್ಟು ಮತಗಳು ಇಲ್ಲಿ ಸುನ್ನಿ ಮತಗಳಿವೆ. ಈ ಎಲ್ಲಾ ಮತಗಳು ಸೇರಿ ಅಜ್ಜ ಸುತ್ತಿದ ಆಲದ ಮರವನ್ನು ತುದಿಗಾಲಿನಿಂದ ಹೊತ್ತು ಅರಬಿ ಸಮುದ್ರಕ್ಕೆ ಬಿಸಾಕುವ ಸಮಯ ದೂರವಿಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮಗೆ ರಾಜಕೀಯವಿಲ್ಲ, ನಾವು ಯಾವತ್ತೂ ಕೂಡ ರಾಜಕೀಯ ಮಾಡುವುದಿಲ್ಲ. ನಾವು ಕಾಂಗ್ರೆಸ್ ಅಲ್ಲ, ನಾವು ಬಿಜೆಪಿ ಅಲ್ಲ, ನಾವು JDS ಅಲ್ಲ. ಎಲ್ಲಾ ಪಕ್ಷಗಳನ್ನು ಕೂಡ ಸಮಾನವಾದ ದೂರದಿಂದ ನಾವು ನೋಡುತ್ತಾ ಇದ್ದೇವೆ. ಆದರೆ ಮುಸ್ಲಿಂ ಸಮೂಹಕ್ಕೆ ಯಾರು ಸಹಕಾರವನ್ನು ಮಾಡುವರೋ ಅವರಿಗೆ ಮಾತ್ರವಾಗಿದೆ. ಇನ್ಶಾಅಲ್ಲಾ ಮುಂದಿನ ದಿನಗಳಲ್ಲಿ ಮುಸ್ಲಿಂ ಉಮ್ಮತ್ತಿನ ಸುನ್ನಿ ಉಮ್ಮತ್ತಿನ ಮತಗಳು ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆದ್ದರಿಂದ ಪ್ರೀತಿಯ ಸಹೋದರರೇ, ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಇರಬಹುದು, SOS ಇರಬಹುದು, ನಮ್ಮದು ಕೇವಲ ಧಾರ್ಮಿಕ ಸಂಘಟನೆ, ಆದರೆ ಸಾಮಾಜಿಕವಾಗಿ ಕೆಲವೊಂದು ನಿಲುವುಗಳನ್ನು ಪಡೆಯಲು ನಾವು ಸ್ವತಂತ್ರರಾಗಿದ್ದೇವೆ. ಯಾರತ್ತೂ ಕೂಡ ಯಾವತ್ತೂ ಕೂಡ ಯಾರ ಹಂಗಲ್ಲೂ ನಾವು ಯಾವುದೇ ಹಟ್ಟಿಯಲ್ಲಿ ನಾವು ನಮ್ಮ ಸಂಘಟನೆಗಳನ್ನು ಕೊಂಡು ಹೋಗಿ ಕಟ್ಟಿಲ್ಲ. ಒಂದೇ ಒಂದು ನಿರ್ದೇಶನದ ಮೂಲಕ ಲಕ್ಷಾಂತರ ಮತಗಳನ್ನು ಪರಿವರ್ತನೆ ಮಾಡುವಂತಹ ಸಾಮರ್ಥ್ಯ ಇವತ್ತು ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ಗೆ ಇದೆ. SYS ಐವತ್ತನೆಯ ಗೋಲ್ಡನ್ ಜೂಬಿಲಿ ಸಮಾವೇಶದಲ್ಲಿ ತಾಜುಲ್ಲುಲಮರವರು ಒಂದು ಘೋಷಣೆಯನ್ನು ಮಾಡಿದ್ದರೆ ಪ್ರೀತಿಯ ಸಹೋದರರೇ, ಆ ಒಂದು ಘೋಷಣೆಯ ಮೂಲಕ ಲಕ್ಷಾಂತರ ಮತಗಳು ತಲೆಗೆಳಗಾಗಿ ಬಿದ್ದಿದ್ದರೆ ಇನ್ಶಾ ಅಲ್ಲಾ SYS ಸಮಾವೇಶಗಳು, SSFನ ಸಮಾವೇಶಗಳು ನಮ್ಮ ನಿಲುವುಗಳನ್ನು ಪ್ರಚಾರ ಮಾಡುವಂತಹ ದೊಡ್ಡ ಐತಿಹಾಸಿಕವಾದ ಸಮಾವೇಶಗಳನ್ನಾಗಿ ಮಾರ್ಪಡಿಸುವಂತಹ ಚಿಂತನೆಗಳು ನಮ್ಮ ಸಂಘಟನೆಯಲ್ಲಿ ನಡೆಯುತ್ತಾ ಇದೆ. ಆದ್ದರಿಂದ ಈ ಒಂದು ಮಾತನ್ನು ಎಲ್ಲರನ್ನು ಕೂಡ ಮುಂದಿಟ್ಟುಕೊಂಡು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಇರಬಹುದು, SOS ಇರಬಹುದು, ಕಳೆದ 2.5 ದಶಕಗಳಿಂದ ಈ ನಾಡಿನಲ್ಲಿ ಕಾರ್ಯಾಚರಣೆ ಮಾಡಿದಾಗ ಅಹ್ಲು ಸುನ್ನತಿ ವಲ್ ಜಮಾಅತಿನ ಸಂರಕ್ಷಣೆ ನಿರಂತರವಾಗಿ ಗಾಂಜಾಗಳಿಗೆ ಬಲಿಯಾಗಿ ಮದ್ಯಪಾನಗಳಿಗೆ ಬಲಿಯಾಗಿ ಮನೆಗೆ ಮಾರಕವಾದಂತಹ ಯುವ ಸಮೂಹವನ್ನು ತಿದ್ದಿ ಉನ್ನತವಾದ ಉದಾತ್ತವಾದ ಉತ್ತಮವಾದ ಒಂದು ಸಮೂಹವನ್ನಾಗಿ, ಶಿಸ್ತುಬದ್ಧವಾದ ಅಚ್ಚುಕಟ್ಟಾದ ಒಂದು ಸಮೂಹವನ್ನಾಗಿ ಇಲ್ಲಿ ಬೆಳೆಸಲು ಶತ